ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆಯಿಂದ 5 ಎಕರೆ ಫಾರೆಸ್ಟ್ಗೆ ಅಟ್ಯಾಚ್ ಆಗಿರೋ ಪ್ರಾಪರ್ಟಿಗೆ 200 ಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಈ ರಸ್ತೆ ಬಂದು ಸರ್ಕಾರಿ ರಸ್ತೆ, ಇದು ಕಾರ್ ರೋಡಿಂದ 1.5 ಕಿಲೋಮೀಟರ್ಸ್ ಆಗುತ್ತೆ. ಈ ಪ್ರಾಪರ್ಟಿಗೆ ಫಾರೆಸ್ಟ್ ಬಾರ್ಡರ್ ಇದು, ಇದೆಲ್ಲ ಕಾಡಿದು. ಈ ಕಾಡಿಗೆ ಹತ್ತಿರದಲ್ಲಿ ಒಂದು ಪ್ರಾಪರ್ಟಿ ಇದೆ. ಇದೆಲ್ಲ ಬ್ಯಾಕ್ ವಾಟರ್ ಅದು, ಅಲ್ಲಿ ನೀರೆಲ್ಲ ಕಾಣ್ತಾ ಇದೆಯಲ್ಲ, ಅದೆಲ್ಲ ಬ್ಯಾಕ್ ವಾಟರ್ ಅದು. ಬ್ಯಾಕ್ ವಾಟರ್ ಆದಮೇಲೆ ಊರು, ಆಮೇಲೆ ರಸ್ತೆ ಇದೆ. ಆ ರಸ್ತೆಯಿಂದ 1.5 ಕಿಲೋಮೀಟರ್ಸು ಈ ಒಂದು ಲ್ಯಾಂಡ್ಗೆ ಡಿಸ್ಟೆನ್ಸು. ಇಲ್ಲಿ ಟೋಟಲ್ ಬಂದು 1.5 ಎಕರೆ ಪ್ರಾಪರ್ಟಿ ಇದು. ಇದೆಲ್ಲ ಮಾರಾಟಕ್ಕೆ ಇರುವಂತಹ ಲ್ಯಾಂಡ್. ಇದು ಆ ಕಡೆ ಬಂದು ಬೆಟ್ಟದ ವ್ಯೂ ಇದೆ. ಇದೆಲ್ಲ ಫಾರೆಸ್ಟ್, ಆ ಭಾಗ ಎಲ್ಲ ಕಂಪ್ಲೀಟ್ ಫಾರೆಸ್ಟ್ ಇದು. ಮತ್ತು ಅಲ್ಲಿ ಕಾಣ್ತಾ ಇದೆಯಲ್ಲ, ಇದು ಬ್ಯಾಕ್ ವಾಟ್ರ್ ಇದು. ಬಟ್ ಅಷ್ಟೇನು ತುಂಬ ಕ್ಲಾರಿಟಿ ಏನು ಕಾಣ್ತಿಲ್ಲ ಫಾರೆಸ್ಟ್ ಇದು ವಾಟ್ ಬ್ಯಾಕ್ ವಾಟ್ರದ್ದು. ಯಾಕೆಂದರೆ ಬಿಸಿಲು ಇರೋದ್ರಿಂದ ಸ್ವಲ್ಪ ಕಾಣ್ತಾ ಇದೆ. ಬಟ್ ಇದು ಅಷ್ಟು ಕೂಡ ಬ್ಯಾಕ್ ವಾಟ್ರ್ ಇದು. ಈ ಪ್ರಾಪರ್ಟಿ ಇದೆಯಲ್ಲ, ಇದು ಬಂದು ಮೈಸೂರಿಂದ 70 ಕಿಲೋಮೀಟರ್ ಆಗುತ್ತೆ. 70 ಕಿಲೋಮೀಟರ್ಸ್ ಫ್ರಮ್ ಮೈಸೂರು. ಆ್ಯಂಡ್ ಎಚ್ ಡಿ ಕೋಟೆ ರೋಡ್ ಇದೆಯಲ್ಲ, ಅಲ್ಲಿಂದ ಇಲ್ಲಿಗೆ 18 ಕಿಲೋಮೀಟರ್ ಆಗುತ್ತೆ. ಜಸ್ಟ್ 18 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಟು ಕೋಟೆ ರೋಡ್. ಈ ಲ್ಯಾಂಡ್ ಬಂದು ನಿಯರ್ ಬೈ ಫಾರೆಸ್ಟ್ ಇದೆ, ನಿಯರ್ ಬೈ ಬ್ಯಾಕ್ ವಾಟರ್ ಇದೆ. ಆ ತಾರ್ ರೋಡಿಂದ ಜಸ್ಟ್ 1.5 ಕಿಲೋಮೀಟರ್ಸ್ ಇದೆ. ಇದು ಬಂದು ಒಬ್ಬರೇ ಓನರ್ ಇದಕ್ಕೆ, ಈ ಪ್ರಾಪರ್ಟಿಗೆ ಒಬ್ಬರೇ ಓನರು. ಬಟ್ ಇಲ್ಲಿ ತುಂಬ ಪ್ರಾಣಿಗಳು ಬರುತ್ತಂತೆ ಇಲ್ಲಿ. ಸೊ ಇಲ್ಲಿ ಲೋಕಲಾಗಿ ಹೇಳ್ತಾ ಇದ್ದಾರೆ, ಸಂಜೆ 5 ಗಂಟೆ 6 ಗಂಟೆ ನಂತರ ಸಾಕಷ್ಟು ಎಲ್ಲ ಥರದ ಪ್ರಾಣಿಗಳು ಕೂಡ ಈ ಒಂದು ಭಾಗಕ್ಕೆ ಬರುತ್ತಂತೆ. ಮತ್ತು ಒಳ್ಳೆ ವಾಟರ್ ಬೆಲ್ಟ್ ಇದೆ, ನೀರು ಚೆನ್ನಾಗಿದೆ. ಇದೆಲ್ಲ ಕಂಪ್ಲೀಟ್ ಫಾರೆಸ್ಟ್ ಇದೆ ನೋಡಿ. ಫಾರೆಸ್ಟ್ಗೆ ಅಟ್ಯಾಚ್ ಆಗಿದೆ, ನಿಯರ್ ಬೈ ಇದೆ. ಎಚ್ ಡಿ ಕೂಡ ರಿಜಿಸ್ಟ್ರೇಷನ್ ಕೊಡ್ತಿದ್ದು. ಬ್ಯಾಕ್ ವಾಟ್ರ್ ಇದು ನೋಡಿ, ಸ್ವಲ್ಪ ಕ್ಲಿಯರ್ ಆಗಿ ಕಾಣ್ತಾ ಇದೆ ಇವಾಗ. ಇದು ಬ್ಯಾಕ್ ವಾಟ್ರ್. ಸೊ ಟ್ರೆಂಚ್ ಎಲ್ಲ ಹಾಕಿದ್ದಾರೆ, ಏನು ಫಾರೆಸ್ಟ್ ಇದೆಯಲ್ಲ ಸುತ್ತ ಟ್ರೆಂಚ್ ಹಾಕಿದ್ದಾರೆ. ಸೊ ಅದಕ್ಕೆ ಇದು ನಿಯರ್ ಬೈ ಇದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.